ದಾವಣಗೆರೆ ಜಿಲ್ಲಾ ಪಂಚಾಯತಿಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಮುಖ್ಯಮಂತ್ರಿಯಾದ ನಂತರ ಇದೇ ಮೊಟ್ಟ ಮೊದಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ, ಅಧಿಕಾರಿಗಳು ಜನಸ್ನೇಹಿ ಆಡಳಿತ ನೀಡಬೇಕು ಅಂತ ಸೂಚಿಸಿದರು. ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ಅಂತ ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಇದಕ್ಕೂ ಮುನ್ನ MBA ಗ್ರೌಂಡ್ನ ಹೆಲ್ಪ್ಲೈನ್ನಲ್ಲಿ ಮಾತನಾಡಿದ ಸಿಎಂ, ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಇಒಗಳ ಜೊತೆ ಮಾತನಾಡಿದ್ದೇನೆ, ಏನು ಬಿತ್ತನೆಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಕ್ರಮ ಕೈಗೊಳ್ಳ್ರಿ ಅಂತ ಸೂಚನೆಯನ್ನು ನೀಡಿದ್ದೇನೆ ಅಂದರು. ಹಾಗೆ ಗೋಹತ್ಯೆ ವಿಚಾರ ಗದ್ದಲ ಏನಾಗಿದೆ, ಆಮೇಲೆ ಹಿಂದಿನ ಕ್ಯಾಂಟೀನ್ ಸಮಸ್ಯೆ ಏನಾಗಿದೆ, ಹೀಗೆ ಅನೇಕ ವಿಚಾರಗಳನ್ನು ಮಾಧ್ಯಮಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೆಲ್ಲ ಮಾತಾಡಿದ್ರು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೇವೆ. ಈಗಾಗಲೇ ನಾನು ಮುಖ್ಯಮಂತ್ರಿ ಆದಮೇಲೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಸಿಇಒಗಳಿಗೆ ಬೀಜ ಗೊಬ್ಬರ ಎಲ್ಲ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಿದ್ದಾವೆ. ಅದರಿಂದ ಬೀಜ ಗೊಬ್ಬರ ಕೀಟನಾಶಕಗಳು ಯಾವುದೇ ತೊಂದರೆ ಇಲ್ಲ ರೀತಿಯಲ್ಲಿ ರೈತರಿಗೆ ತಲುಪಿಸಬೇಕು, ಸಪ್ಲೈ ಮಾಡಬೇಕು ಅಂತ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಇಒಗಳಿಗೆ ತಿಳಿಸಿದ್ದೇನೆ. ಜೊತೆಗೆ ಮಳೆಗಾಲ ಪ್ರಾರಂಭ ಆಗ್ತದೆ, ಪ್ರವಾಹ ಬರ್ತಕ್ಕಂಥ ಬಂದರೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಿಡಿ ಮಾಡ್ಕೊಂಡಿರಬೇಕು. ಪ್ರವಾಹ ಬರದೇ ಇರಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಪ್ರವಾಹ ಬಂದರೆ ಅದನ್ನು ಎದುರಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ತಯಾರಿ ಮಾಡ್ಕೊಂಡಿರಬೇಕು ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ವಿದ್ಯುತ್ ದರ ಮೊದಲೇ ಆರಿಸಿದವರು ನಾವು ತೀರ್ಮಾನ ಮಾಡೋದು. ಆರಿಸಿ ಅಂತ ಇದೆ, ರೆಗ್ಯುಲೇಟರಿ ಸಿಸ್ಟಮ್ ಅಂತ ಒಂದು ಮಾಡ್ಕೊಂಡಿದ್ದೀವಿ. ಅವರು ತೀರ್ಮಾನ ಮಾಡಿರೋದು, ನಾವು ಅದ್ರ ಮುಂದೆ ಅಲ್ಲಿ ಅವ್ರ ಮುಂದೆ ಹೋಗಿ ಇದು ಮಾಡಿದ್ದಾರೆ. ಹಿಂದೇನೆ ಮಾಡಿತ್ತು ಅದನ್ನು, ಅದನ್ನು ಈಗ ಜಾರಿ ಕೊಟ್ಟಿದ್ದೀವಿ ಅಷ್ಟೇ. ಅದೆಲ್ಲ ಸಿದ್ಧತೆ ಮಾಡ್ಕೊಳಕ್ ಹೇಳಿದ್ದೀನಿ. ಇಂದಿರಾ ಕ್ಯಾಂಟೀನ್ಗಳನ್ನು ಮತ್ತೆ ಪ್ರಾರಂಭ ಮಾಡ್ತೀವಿ. ಕೊಡಿಸೋಣ, ಒಂದು ವೇಳೆ ಸಂಬಳ ಕೊಡದೇ ಇದ್ರೆ ಅಥವಾ ಇನ್ನೂ ಬಾಕಿ ಉಳಿಸ್ಕೊಂಡಿದ್ರೆ ಅವೆಲ್ಲ ಕೂಡ ಚುಕ್ತ ಇನ್ನು ಬಜೆಟ್ ಮಂಡಿಸಲ್ಲಪ್ಪ. ನೀವೇ ಎಲ್ಲ ಕೇಳ್ತೀರ, ಬೇರೆ ಬಿಡ್ರಿ. ಬಜೆಟ್ ಮಂಡಿಸ್ಬೇಕಲ್ಲ, ಜುಲೈ 7ನೇ ತಾರೀಕಿಗೆ ಬಜೆಟ್ ಸೆಷನ್ನ ಕರೀತಾ ಇದ್ದೀವಿ, ಬಜೆಟ್ ಮಂಡನೆ ಮಾಡ್ತೀವಿ ಜುಲೈ 7ನೇ ತಾರೀಕಿಗೆ. ಆಮೇಲೆ ನಾವು ಕೆಲವು ಭರವಸೆಗಳನ್ನು ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ವಿ ಅವನ್ನು ಜಾರಿ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಬಜೆಟ್ಟು ಇನ್ನೂ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿಲ್ಲ, ಮೋಸ್ಟ್ ಲೈಕ್ಲಿ 3ನೇ ತಾರೀಕು ಪ್ರಾರಂಭ ಆಗ್ತದೆ. ಒಂದು ವಾರ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೀತದೆ, ಒಂದು 3-4 ದಿನಗಳು. ಆಮೇಲೆ ಬಜೆಟ್ ಮಂಡಿಸ್ತೀವಿ ಶುಕ್ರವಾರ 7ನೇ ತಾರೀಕು. ಈಗಲೇ ಹೇಳ್ದೇ ಹೇಳ್ಬಿಡಕ್ಕಂತ ಚರ್ಚೆನೇ ಮಾಡಿದ್ರೆ ಬಜೆಟ್ ಗಾತ್ರ ಎಷ್ಟಿದೆ ನೋಡ್ರಿ. ಬಜೆಟ್ ಟು ಪ್ರಿಪರೇಟರಿ ಮೀಟಿಂಗ್ಗಳು ಇನ್ನೂ ಪ್ರಾರಂಭ ಆಗಿಲ್ಲ, ಅದಾದಮೇಲೆ ಗೊತ್ತಾಗುತ್ತೆ. ಈಗಿರೋ ಬಜೆಟ್ಟು ಅವ್ರು ಮಂಡಿಸಿರೋದು, ಹಿಂದಿನ ಸರ್ಕಾರ ಮಂಡಿಸಿರೋದು, ಚುನಾವಣೆ ಸಂದರ್ಭದಲ್ಲಿ ಮಂಡಿಸಿರ್ತಕ್ಕಂಥದ್ದು 3,07,782 ಅಂತ ಮಂಡಿಸಿದ್ದಾರೆ. ಗೋತೆ ಇಲ್ಲ, ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಸಿ ಅವರು ಪಾಪ 1964 ಆಕ್ಟ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, 12 ವರ್ಷ ತುಂಬಿರ್ತಕ್ಕಂಥ ರಾಸುಗಳು ವಯಸ್ಸಾಗಿರ್ತಕ್ಕಂಥವು, ಮತ್ತು ಬರಡು ರಾಸುಗಳು, ಮತ್ತು ವ್ಯವಸಾಯಕ್ಕೆ ಉಪಯೋಗ ಇಲ್ಲದೇ ಇರತಕ್ಕಂಥ ರಾಸುಗಳು, ಈ ಥರ 1964 ಆ್ಯಕ್ಟ್ನಲ್ಲಿ ಹೇಳಿದೆ.
ಪಾಪ ಅದು ಹೇಳುವಾಗ ಅವ್ರು ಸರಿಯಾಗಿ ಹೇಳಿಲ್ಲ ಅಷ್ಟೇ. ಆಗ್ತಿತ್ತು ಆಗಲೇ 1964 ಆಕ್ಟ್ ಪಾಸ್ ಆಗಿರೋದು. ಹಾಂ, 64ನೇ ಇಶ್ವಿನಲ್ಲಿ ಆಗಿರೋದು 90. ಆಮೇಲೆ ಒಂದು ತಿದ್ದುಪಡಿ ಮಾಡಿದ್ರು, ನಾವು ಮತ್ತೆ 1964 ಆಕ್ಟ್ ವಾಪಸ್ ತಗೊಬಂದು ಮತ್ತೆ ಮಾಡಿದ್ದಾರೆ. ಅದ್ರ ಬಗ್ಗೆ ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ, ಇನ್ನು ಏನು ತೀರ್ಮಾನ ಮಾಡಿಲ್ಲ. ಗ್ರಾಮೋತ್ಸವ ಅಲ್ರಿ ಹುಟ್ಟದ ಹಬ್ಬದ ಹುಟ್ಟದ ಹಬ್ಬ ಆಚರಣೆ 75 ತುಂಬಿತ್ತು ನನಗೆ. ಅದಕ್ಕೆ ನಾನು ಇಲ್ಲಿ ದಾವಣಗೆರೆ ಮಧ್ಯಭಾಗ ಅಂತೇಳಿ ಇಲ್ಲಿ ಆಚರಣೆ ಆಗಿತ್ತು. ಮತ್ತೆ ಇವತ್ತು ಕಾಕ್ತಾಳಿಯ ಮೊದಲನೇ ಬಾರಿನೇ ದಾವಣಗೆರೆಗೆ ಬಂದಿದ್ದೀನಿ, ಮೊದಲನೇ ಜಿಲ್ಲೆ ಅಂತೇಳಿ. ಐತಪ್ಪ ವಿಶೇಷ ವಿಶೇಷ ಕೊಡುಗೆ ಆಯ್ತಣ್ಣ, ಅದಾದ್ಮೇಲೆ ಮಾತಾಡ್ತೀನಿ.